ಕರ್ನಾಟಕ ಸಂಘದ ಪಂಚಗಾನ ಭವನದಲ್ಲಿ ಸಾಕ್ಷಿ ಪ್ರಕಾಶನದ ಸಮಯ ಕಳೆದು ಹೋಗುತ್ತದೆ ಮತ್ತು ಬಣ್ಣದ ಕೊಡೆ ಕೃತಿಯನ್ನ ನಾಗರಾಜ ನಾಯ್ಕ ಅವರು ಲೋಕಾರ್ಪಣೆ ಮಾಡಿದರು ದಾಂಡೇಲಿ ಸಮಾಜದಲ್ಲಿ ಇಂದು ನಾಡು ನೆಲ ಸಂಸ್ಕೃತಿಗೆ ಸಾಹಿತ್ಯದಲ್ಲಿ ಹೆಚ್ಚಿನ ಅವಶ್ಯಕತೆ ಇದೆ ಈ ಕುರಿತು ದಾಂಡೇಲಿ ಸಾಹಿತಿ ದಂಪತಿಗಳಾದ ಪ್ರವೀಣ್ ನಾಯ್ಕ ಹಿಚ್ಕಡ ಬರೆದ ಈ ಸಮಯ ಕಳೆದು ಹೋಗುತ್ತದೆ ಕವಯತ್ರಿ ನಾಗರೇಕ ಗಾಂವ್ಕರ್ ಬರೆದ ಬಣ್ಣದ ಕೊಡೆ ಪುಸ್ತಕ ಬಿಡುಗಡೆ ಮಾಡಿ ಇದು ಅವಶ್ಯಕತೆಗೆ ಸಂಬಂಧಪಟ್ಟ ಕೃತಿಗಳಾಗಿವೆ ಎಂದು ಕಾರವಾರದ ಪಹರೆ ವೇದಿಕೆಯ ಅಧ್ಯಕ್ಷ ನ್ಯಾಯವಾದಿ ನಾಗರಾಜ ನಾಯ್ಕ ನುಡಿದರು ಅವರು ರವಿವಾರ ಕರ್ನಾಟಕ ಸಂಘದ ಪಂಚಗಾನ ಭವನದಲ್ಲಿ ಸಾಕ್ಷಿ ಪ್ರಕಾಶನದ ಸಮಯ ಕಳೆದು ಹೋಗುತ್ತದೆ ಮತ್ತು ಬಣ್ಣದ ಕೊಡೆ ಕೃತಿಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನ ಪ್ರಾಧ್ಯಾಪಕಿ ಡಾಕ್ಟರ್ ಗೀತಾ ಡಿಸಿ ಮಾತನಾಡಿ ಬಣ್ಣದ ಕೊಡೆ ಸಂಸ್ಕೃತಿ ಉಳಿವಿಗೆ ನಾಡಿನ ಗೌರವಕ್ಕೆ ಆದ್ಯತೆ ವಿಚಾರಗಳು ಮೂಡಿಬಂದಿರುವ ಕೃತಿಯಾಗಿದೆ ಎಂದರು ಉತ್ತರ ಕನ್ನಡ ಜಿಲ್ಲಾ ಕಸಾಪ ಅಧ್ಯಕ್ಷ ಬಿಎನ್ ವಾಸರೆ ಅತಿಥಿಗಳಾದ ಹಾಸನದ ಆಕಾಶವಾಣಿ ನಿರ್ದೇಶಕ ನೂತನ್ ಶೆಟ್ಟಿ ನಾರಾಯಣ್ ನಾಯ್ಕ ಮಾತನಾಡಿದರು ನಾಗರೇಕ ಗಾಂವ್ಕರ್ ಪ್ರವೀಣ್ ನಾಯ್ಕ ಹಿಚ್ಕಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಜಲಜಾ ವಾಸರೆ ನಿರೂಪಿಸಿ ವಂದಿಸಿದರು ಕೆನರಾ ಪ್ರೆಸ್ ನ್ಯೂಸ್ ದಾಂಡೇಲಿ